ಕ್ರಿಕೆಟ್ ಅಭಿಮಾನಿಗಳಿಗೆ ಶನಿವಾರ ಸಖತ್ ರೋಚಕತೆಯಿಂದ ಕೂಡಿದ ದಿನವಾಗಿತ್ತು. ಅದರಲ್ಲೂ ಕರ್ನಾಟಕದ ಕ್ರಿಕೆಟ್ ಫ್ಯಾನ್ಸ್ ಮಾರ್ಚ್ 12ಕ್ಕಾಗಿ ಕಾದು ಕೂತಿದ್ರು. ಭಾರತ ಹಾಗೂ ಶ್ರೀಲಂಕಾ ನಡುವಿನ ಡೇ ಅಂಡ್ ನೈಟ್ ಟೆಸ್ಟ್ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರಂಭ ಒಂದು ಕಡೆಯಾದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ನೂತನ ಕ್ಯಾಪ್ಟನ್ ಘೋಷಣೆ ಕೂಡ ಇದೇ ದಿನ ನಡೆಯಿತು. ವಿರಾಟ್ ಕೊಹ್ಲಿ ನಾಯಕತ್ವ ತ್ಯಜಿಸಿದ ಮೇಲೆ ಆರ್ಸಿಬಿ ಸಾರಥಿ ಯಾರು ಅನ್ನೋ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ದು ಫಾಫ್ ಡ್ಯುಪ್ಲೆಸಿಸ್ ಐಪಿಎಲ್ 2022ರಲ್ಲಿ ಬೆಂಗಳೂರು ತಂಡವನ್ನ ಮುನ್ನಡೆಸುತ್ತಿದ್ದಾರೆ. ಇದರ ಜೊತೆಗೆ ಆರ್ಸಿಬಿ ತನ್ನ ಹೊಸ ಜರ್ಸಿಯನ್ನ ಕೂಡ ಅನಾವರಣ ಮಾಡಿದೆ. ಇತ್ತ ಭಾರತ ಶ್ರೀಲಂಕಾ ನಡುವೆ ದ್ವಿತೀಯ ಟೆಸ್ಟ್ ನಡೀತಾ ಇದ್ರೆ ಚಿನ್ನಸ್ವಾಮಿಯಲ್ಲಿ ಮೊಳಗಿದ್ದು ಮಾತ್ರ ಆರ್ಸಿಬಿ ಮತ್ತು ವಿರಾಟ್ ಕೊಹ್ಲಿ ಅನ್ನೋ ಕೂಗು. ಚಿನ್ನಸ್ವಾಮಿಯಲ್ಲಿ ನೆರೆದಿದ್ದ ಆರ್ಸಿಬಿ ಅಭಿಮಾನಿಗಳ ಜೊತೆ ವಿರಾಟ್ ಕೊಹ್ಲಿ ಕೂಡ ಚೆನ್ನಾಗಿ ಸನ್ನೆ ಮೂಲಕ ಸಂವಹನ ನಡೆಸಿದ್ರು. ಪಂದ್ಯದ ನಡುವೆ ಆರ್ಸಿಬಿ ಆರ್ಸಿಬಿ ಅಂತ ಕೂಗ್ತಾ ಇದ್ರೆ ಕೊಹ್ಲಿ ತಮ್ಮ ಕೈಯಿಂದ ಹಾರ್ಟ್ ಸಿಂಬಲ್ ತೋರಿಸಿ ರೆಸ್ಪಾನ್ಸ್ ಕೊಟ್ರು. ಮತ್ತೊಂದ್ ಕಡೆ ಎಬಿಡಿ ಎಬಿಡಿ ಅಂತ ಕೂಗಿದ ತಕ್ಷಣ ಡಿವಿಲಿಯರ್ಸ್ ಅವರನ್ನ ಬ್ಯಾಟಿಂಗ್ ನಲ್ಲಿ ಇಮಿಟೇಟ್ ಮಾಡಿದ್ರು ವಿರಾಟ್. ಇದೆಲ್ಲದರ ನಡುವೆ ಎಲ್ಲರ ಕಣ್ಣಿಗೆ ಬಿದ್ದಿದ್ದು ಕೊಹ್ಲಿ ಟೀಂ ಇಂಡಿಯಾ ಜರ್ಸಿ ಒಳಗೆ ತೊಟ್ಟಿದ್ದ ಮತ್ತೊಂದು ಶಾರ್ಟ್. ಎಸ್, ಟೀಂ ಇಂಡಿಯಾ ಟೆಸ್ಟ್ ಜರ್ಸಿ ಒಳಗಡೆ ಭಾರತದ ಇತರೆ ಯಾವ ಪ್ಲೇಯರ್ ಕೂಡ ಧರಿಸದ ವಿಶೇಷ ಅಂಗಿಯೊಂದನ್ನ ಕೊಹ್ಲಿ ತೊಟ್ಟಿದ್ರು. ಅದು ಕೆಂಪು ಬಣ್ಣದಾಗಿದ್ದು ಥೇಟ್ ಆರ್ಸಿಬಿಯ ನೂತನ ಜರ್ಸಿಯಂತೆ ಕಾಣ್ತಾ ಇತ್ತು. ಹಾಗೆ ಪಂದ್ಯದ ನಡುವೆ ಬಿಡುವಿನ ವೇಳೆ ಮೈದಾನದಲ್ಲೇ ಅಭಿಮಾನಿಗಳ ಕಡೆಗೆ ಕೊಹ್ಲಿ ಆ ಜರ್ಸಿಯ ತುಣುಕನ್ನ ತೋರಿಸಿದ್ರು. ಸದ್ಯ ಈ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದ್ದು ಟೀಂ ಇಂಡಿಯಾ ಜರ್ಸಿ ಒಳಗಡೆ ಕೊಹ್ಲಿ ಆರ್ಸಿಬಿ ಜರ್ಸಿ ತೊಟ್ಟಿದ್ರು ಅಂತ ಹೇಳ್ತಿದ್ದಾರೆ. ಈ ಸಲ ಆರ್ಸಿಬಿ ತಂಡಕ್ಕೆ ಆಯ್ಕೆಯಾದ ದಕ್ಷಿಣ ಆಫ್ರಿಕಾದ ಮಾಜಿ ನಾಯಕ ಸ್ಫೋಟಕ ಆಟಗಾರ ಫಾಫ್ ಡ್ಯುಪ್ಲೆಸಿಸ್ ಅವರನ್ನ ಆರ್ಸಿಬಿ ತನ್ನ ನೂತನ ಕ್ಯಾಪ್ಟನ್ ಅನ್ನಾಗಿ ಘೋಷಣೆ ಮಾಡಿದೆ. ಈ ಮೊದಲು ಗ್ಲೆನ್ ಮ್ಯಾಕ್ಸ್ವೆಲ್ ದಿನೇಶ್ ಕಾರ್ತಿಕ್ ಹೆಸರು ಕ್ಯಾಪ್ಟನ್ ಲಿಸ್ಟ್ ನಲ್ಲಿ ಕೇಳಿ ಬಂದಿತ್ತು. ಆದರೆ ಶನಿವಾರ ನಡೆದ ಆರ್ಸಿಬಿಯ 12th ಆರ್ಮಿ ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿ ತಂಡದ ಹೊಸ ಕ್ಯಾಪ್ಟನ್ ಹೆಸರನ್ನ ರಿವೀಲ್ ಮಾಡಲಾಗಿದೆ. ಇನ್ನು ಇಷ್ಟು ವರ್ಷ ಆಟಗಾರನಾಗಿ ತಂಡದಲ್ಲಿದ್ದ ಎಬಿ ಡಿವಿಲಿಯರ್ಸ್ ಈ ಸಲ ಮೆಂಟರ್ ಆಗಿ ತಂಡದ ಜೊತೆಯಲ್ಲಿರ್ತಾರೆ. ಚೆನ್ನೈ ತಂಡದಲ್ಲಿ ಬೆನ್ನೆಲುಬು ಆಟಗಾರನಾಗಿ ಮಿಂಚಿದ ಅನುಭವಿ ಫಾಫ್ ಡ್ಯುಪ್ಲೆಸಿಸ್ ಕ್ಯಾಪ್ಟನ್ ಆಗಿ ಕಪ್ ಗೆಲ್ಲಲಿ ಅನ್ನೋದು ಆರ್ಸಿಬಿ ಅಭಿಮಾನಿಗಳ ಆಶಯವಾಗಿದೆ.